ನೋಡಿ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಏನಾದರೂ ಮತ್ತೆ ಟೈಮಿಂಗ್ಸ್ ಅನ್ನ ಜಾಸ್ತಿ ಮಾಡ್ತಾರ ಅನ್ನೋದು ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ ಯಾಕಪ್ಪ ಅಂದ್ರೆ ಮಧ್ಯರಾತ್ರಿ ಎರಡು ಗಂಟೆಯವರೆಗೆ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅವಧಿ ವಿಸ್ತರಣೆ ಬಗ್ಗೆ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಅವರು ಪರೋಕ್ಷವಾಗಿ ಸುಳಿವನ್ನ ಕೊಟ್ಟಿದ್ದಾರೆ ಕೊರೋನಾದಿಂದಾಗಿ ಎರಡು ವರ್ಷ ಕಾಲ ಆಚರಣೆಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಸೊ ಈ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಅವರ ಮಾತುಗಳು ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಎರಡು ವರ್ಷ ಕೋವಿಡ್ ಇತ್ತು ಸ್ವಲ್ಪ ಕಷ್ಟ ಆಗಿತ್ತು ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಅಂತೇಳಿ ಪೊಲೀಸರಿಗೆಲ್ಲ ಮಾಹಿತಿ ಇದೆ ಮತ್ತು ಸಾರ್ವಜನಿಕರಿಗೆ ಗೊತ್ತಿರಲಿ ಎಲ್ಲೋ ಏನೋ ಮಾಡಿ ಬಚಾಯಿಸಲಿಕ್ಕೆ ಆಗೋದಿಲ್ಲ ನಾಲ್ಕು ಸಾವಿರ ಕ್ಯಾಮ್ರಾಗಳ ಕಣ್ಣು ಇವತ್ತು ಒಂದೊಂದು ಇಂಚು ಜಾಗವನ್ನು ಇದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಅದನ್ನ ಎಂಜಾಯ್ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ ಎಂಜಾಯ್ ಮಾಡಲಿ ಆದರೆ ಅಪರಾಧ ಮಾಡುವಂಥದ್ದು ಕಾನೂನು ಕೈ ತಗೊಂಡು ಮಾದಕ ವಸ್ತುಗಳ ಸೇವನೆ ಮರ್ಸಿಲೆಸ್ ಆಗಿ ಕ್ರಮ ತಗೊಂಡು ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುರಳಿ ಎರಡು ವರ್ಷಗಳಿಂದ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿರಲಿಲ್ಲ ಸೊ ಅದಕ್ಕೆ ಗೃಹ ಸಚಿವರೇ ಒಂದು ರೀತಿ ಪರ್ಮಿಷನ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಸೊ ಅವಧಿಯನ್ನು ಕೂಡ ವಿಸ್ತರಣೆ ಮಾಡ್ತಾರಾ ಹಾಗಾದ್ರೆ ಅಂತ ಖಂಡಿತವಾಗಿ ಅಶ್ವತಿ ಯಾಕಂದ್ರೆ ಪ್ರಮುಖವಾಗಿ ಕಳೆದ ಮೂರು ವರ್ಷಗಳಿಂದ ಯಾವುದೇ ರೀತಿಯ ಹೊಸ ವರ್ಷದ ಆಚರಣೆಯನ್ನು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಿರ್ಲಿಲ್ಲ ಕಳೆದ ವರ್ಷವೂ ಕೂಡ ಹೊಸ ವರ್ಷದ ಆಚರಣೆಯನ್ನು ಮಾಡಲಿದ್ದು ಆದ್ರೆ ಅದಕ್ಕೆ ಒಂದು ಸಮಯವನ್ನ ನಿಗದಿಯನ್ನ ಮಾಡ್ಕೊಂಡಿದ್ರು ಆದ್ರೆ ರಾತ್ರಿ ಹತ್ತು ಗಂಟೆಗೆ ಸಂಪೂರ್ಣವಾಗಿ ಕ್ಲೋಸನ್ನು ಮಾಡಬೇಕು ಹತ್ತು ಮೂವತ್ತರೊಳಗಡೆ ಎಲ್ಲರೂ ಕೂಡ ಮನೆಗೆ ಸೇರಿಕೊಳ್ಬೇಕು ಅಂತೇಳಿ ಒಂದು ಆದೇಶ ಇತ್ತು ಆದೇಶ ಇತ್ತು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸೆಲೆಬ್ರೇಷನ್ಗಳು ಕೂಡ ಆಗಿರಲಿಲ್ಲ ಆದರೆ ಇವತ್ತು ಒಂದು ವಿಚಾರವನ್ನು ಏನು ಗೃಹ ಸಚಿವರ ಮುಂದೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಇಟ್ಟಿರುವಂಥದ್ದು ಕೇವಲ ಒಂದು ಗಂಟೆಗಳ ಕಾಲ ಅಂದರೆ ಕೋವಿಡ್ ಬರೋದಕ್ಕಿಂತ ಮುಂಚೆ ಮಧ್ಯರಾತ್ರಿ ಒಂದು ಗಂಟೆ ತನಕ ಈ ಹೊಸ ವರ್ಷದ ಆಚರಣೆಗೆ ಅವಕಾಶವನ್ನು ಕೊಡಲಾಗ್ತಿತ್ತು ಅಂದರೆ ಹನ್ನೆರಡು ಮೂವತ್ತಕ್ಕೆ ಎಲ್ಲ ಪಾರ್ಟಿಯನ್ನು ಮುಗಿಸ್ಬೇಕು ಹನ್ನೆರಡು ಮೂವತ್ತರಿಂದ ಒಂದು ಒಂದುಗೂ ಒಂದೂವರೆ ಒಳಗಡೆ ಎಲ್ಲರೂ ಕೂಡ ಮನೆ ಸೇರ್ಕೊಂಡು ಮಾಡಿಕೊಳ್ಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದರು ಆದರೆ ಈ ಬಾರಿ ಅದನ್ನು ಇನ್ನೂ ಹೆಚ್ಚು ವಿಸ್ತರಣೆ ಮಾಡ್ಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಗೃಹ ಸಚಿವರ ಜೊತೆಯಲ್ಲಿ ಒಂದು ಮೀಟಿಂಗ್ ಆಗಿದೆ ಅದಾದ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಬಹುತೇಕ ಅದು ಮಧ್ಯರಾತ್ರಿ ಎರಡು ಗಂಟೆ ತನಕ ಕೂಡ ಹೊಸ ವರ್ಷದ ಆಚರಣೆಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಶ್ರುತಿ ಓಕೆ ಮುರಳಿ ಥ್ಯಾಂಕ್ ಯು ತಮ್ಮಲ್ಲ ಕಂಪ್ಲೀಟ್ ಮಾಹಿತಿಗೆ ನ್ಯೂ ಇಯರ್ ಬಗ್ಗೆ ಹೇಳಿದ್ದೀನಿ ಎರಡು ವರ್ಷ ಕೋವಿಡ್ ಇತ್ತು ಸ್ವಲ್ಪ ಕಷ್ಟ ಆಗಿತ್ತು ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಅಂತೇಳಿ ಹೇಳಿ ಪೊಲೀಸರಿಗೆಲ್ಲ ಮಾಹಿತಿ ಇದೆ ಮತ್ತು ಸಾರ್ವಜನಿಕರಿಗೆ ಗೊತ್ತಿರಲಿ ಎಲ್ಲೋ ಏನೋ ಮಾಡಿ ಬಚಾಯಿಸಿ ಆಗೋದಿಲ್ಲ ನಾಲ್ಕು ಸಾವಿರ ಕ್ಯಾಮರಾಗಳ ಕಣ್ಣು ಇವತ್ತು ಒಂದೊಂದು ಇಂಚು ಜಾಗವನ್ನು ಕಾಯ್ತಾ ಇದೆ ಹಾಗಾಗಿ ಭಾಳ ಎಚ್ಚರಿಕೆಯಿಂದ ನಾವು ಅದನ್ನ ಎಂಜಾಯ್ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ ನೀವು ಇಯರ್ ಎಂಜಾಯ್ ಮಾಡಲಿ ಆದರೆ ಅಪರಾಧ ಮಾಡುವಂಥದ್ದು ಕಾನೂನು ಕೈಗೆ ತಗೊಳ್ಳುವಂಥದ್ದು ಮಾದಕ ವಸ್ತುಗಳ ಸೇವನೆ ಮರ್ಸಿಲೆಸ್ ಆಗಿ ಕ್ರಮ ತಗೊಂಡು